ನಾನು ಹೇಳ್ತಾ ಇದ್ದೆ ನಾನು ಏನೇನೋ ಸತ್ಯವಾಗಿ ನನಗೆ ಸಿಕ್ಕಾಪಟ್ಟೆ ಹೊಡಿತಾ ಇರೋರು ಈ ತರ ಕಷ್ಟ ಯಾವಾಗಲೂ ಬೇಡ ಆ ತರ ನನಗೆ ರೋದನೆ ಕೊಟ್ಟರು ಆ ತರ ನನಗೆ ಕಷ್ಟ ಮಾಡಿದ್ರು ನಾನು ಎಷ್ಟು ಅಳಿದ್ರೂ ಬಿಟ್ಟೆ ನನ್ನ ಮಕ್ಕಳು ಬಂದು 2 ದಿವಸ ಊಟ ಮಾಡಿರಲಿಲ್ಲ ಮನೆಯಲ್ಲಿ ಕೂಳಾಕಿದ್ದೀನಿ ನಮ್ಮ ಪೊಲೀಸರು ಕರ್ಕೊಂಡು ಹೋಗಿ ನನ್ನ ಮಕ್ಕಳು ನಾನು ಕರ್ಕೊಂಡು ಬನ್ನಿ ಅಂತ ನಾನು ಹೇಳ್ತಾ ಇದ್ದರು ಅವ್ರು ಕೇಳಿಲ್ಲ ನನಗೆ ನನ್ನ ಮಾತು ಏನು ಹೇಳಿ ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅವರು ಪೊಲೀಸರು ಕಸ್ಟೋಡಿಯಲ್ ಟಾರ್ಚರ್ ಮಾಡಿದ್ದಾರೆ ಮಾನವ ಹಕ್ಕನ್ನು ಉಲ್ಲಂಘನೆ ಮಾಡಿಬಿಟ್ಟು ಅವರಿಗೆಲ್ಲ ಫ್ಲೈಟ್ ಹಾಕಿದ್ರು ಅವರು ಫ್ಲೈಟ್ ಅಂದ್ರೆ ಫ್ಲೈಟ್ ಆಮೇಲೆ ಇಲ್ಲಿ ತಿರ್ಗಾ ಬೆಳ್ಳು ಕಟ್ಟಿ ಹೆಂಗೆ ಕಾಲು ಬೆಳ್ಳು ಕಟ್ಟಿ ಹೆಂಗೆ ಹೆಂಗೆ ಈ ಕಾಲು ಬೆಳ್ಳು ಕಟ್ಟಿ ಆಮೇಲೆ ಇಲ್ಲಿ ಒಂದು ಪೈಪ್ ಇಕ್ಕಿ ಎಲ್ಲಿ ಇಕ್ಕಿದ್ದು ಪೈಪ್ ಇಲ್ಲಿ 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 ಪೈಪ್ ಇಕ್ಕಿ ಒಂದು ಆಮೇಲೆ ಇಲ್ಲಿ ಒಂದು ಪೈಪ್ ಇಕ್ಕಿ ಒಬ್ಬನ ನಿಲ್ಲಿಸಿ ಪೈಪ್ ಮೇಲೆ ಪೈಪ್ ಹಂಗೆ ಜಾರ್ಕೊಂಡು ಬರ್ತಾ ಇರೋರು ನಾನು ಎಷ್ಟು ಬೊಂಬಡಿ ಹೋಗಿದ್ರು ಬಿಟ್ಟಿಲ್ಲ ಅವರು ಪೊಲೀಸ್ ಅವ್ರಿಗೆ ಏನಾದ್ರೂ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೂ ಅವರು ಕರ್ಕೊಂಡು ಹೋಗಿ ಏನೇ ತನಿಖೆ ಮಾಡ್ಬೇಕಂದ್ರೂ ಆದ್ರೂ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಐತೆ ಡಿ ಕೆ ಬಾಸ್ವರ್ಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅರ್ನೇಶ್ ಕುಮಾರ್ ಅಲ್ಲಿ ಗೈಡ್ ಲೈನ್ಸ್ ಬಹಳಷ್ಟು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಗಳು ಐತೆ ಹೈಕೋರ್ಟ್ ಜಜ್ಮೆಂಟ್ ಐತೆ ಕಿರಿಸ್ತಾ ಇದ್ದೆ ಆಮೇಲೆ ಮುಖಕ್ಕೆ ಎಲ್ಲ ಶೋ ನಿನ್ ಕ್ರಿಸ್ತಿಯ ಅಂತ ಮುಖಕ್ಕೆಲ್ಲ ಶೋ ಹಾಕಿ ನನ್ಗೆ ಉಜ್ಜಿ ಅವರು ಇಲ್ಲೆಲ್ಲ ನೋಡಿ ಗಾಯ ಆಗಿದೆ ನನ್ಗೆ ಇಲ್ಲೆಲ್ಲ ಗಾಯ ಆಗಿದೆ ಹೊಡೆದಿದ್ದವ್ರ ಆತರ ನಿಜಾಮುದ್ದೀನ್ ಎಲ್ಲಿರೋದು ಇಲ್ಲಿ ಚಂದ್ರಾಲೋಡ್ ಗಂಗನಹಳ್ಳಿ ಪೊಲೀಸರು ತೊಂದರೆ ಕೊಟ್ಟಿದೆ ಅಂತ ನೀನು ದೂರು ಕೊಟ್ಟಿದೆಯಲ್ಲ ಕಮಿಷನರ್ ಸಾಹೇಬರಿಗೆ ಆಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲಿ ಏನ್ ವಿಷಯ ಅದು ಏನ್ ವಿಷಯ ಅಲ್ಲ ಅದಕ್ಕೆ ನಾನು ಕೆಲಸ ಮಾಡಕ್ ಹೋಗಿದ್ದೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೆ ಮನೆಗೆ ಹೋಗ್ತಾ ಟೈಮಲ್ಲಿ ಪೊಲೀಸರು ಫೋನಲ್ಲಿ ಮಾತಾಡ್ಕೊಂಡು ಸೋಮವಾರ ಸೋಮವಾರ ನೈಟು 11 ಗಂಟೆಗೆ 4ನೇ ತಾರೀಕು ಫೋನಲ್ಲಿ ಮಾತಾಡ್ಕೊಂಡು ಇದ್ದೇನೆಂದ್ರೆ ಅವ್ರು ಬಂದು ಕೇಳಿದ್ರು ನನಗೆ ಪೊಲೀಸರು ನೀನೇನು ಮಾಡ್ತಾ ಇದೆಯಾ ಯಾರವ್ರು ಪೊಲೀಸರು ಸರ್ಕಲ್ ಇದ್ರು ಆಮೇಲೆ ಕ್ರೇಮ್ ಅವ್ರು 4 ಜನ ಇದ್ರು ಆಮೇಲೆ ಯಾರೋ ಇನ್ನ ಪೊಲೀಸರು ಇದ್ರು ಅಲ್ಲಿ ಅದೇ ಸ್ಟೇಷನ್ ಅವರು ಏನು ಕೇಳಿದ್ರು ನಿಮಗೆ ರೋಡಲ್ಲಿ ಏನು ಕೇಳಿಲ್ಲ ನಡಿ ನಿಮಗೆ ಸಾಹೇಬರು ಕರೀತಾ ಇದ್ದಾರೆ ಅಂತ ಅವರೇ ಅಲ್ಲ ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟರ್ ಕರ್ಕೊಂಡು ಹೋಗಿದ್ರು ಅವರು ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಆಟ ಅದಿಸ ನನಗೆ ಸ್ವಲ್ಪ ಹೊಡೆದ್ರು ನೀನು ಕೇಳಿಲ್ವಾ ಏನಕ್ಕೆ ಹೊಡಿತಾ ಇದ್ದೀರಾ ಅಂತ ಕೇಳ್ದೆ ನಾನು ಕೇಳಿದಕ್ಕೆ ಏನು ಕೇಳೇ ಇಲ್ಲ ನಾನು ಮತ್ತೆ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದು ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೋಯ್ತಾ ಇದ್ದೀನಿ ಅಂತ ಹೇಳ್ದೆ ಅಮ್ಮನವ್ರು ಕೇಳಿಲ್ಲ ನನ್ನ ಮಾತು ಆಯ್ತು ಹೊಡೆದಿಲ್ಲ ಲಾಕಪ್ಪಲ್ಲಿ ಆಗ್ಬಿಟ್ರು ಆಮೇಲೆ ಆಮೇಲೆ ಬೆಳಿಗ್ಗೆ ಬೇರೆ ದಿವಸ ಬಂದರು ಅವರು ಬಂದು ನನಗೆ ಏನು ಕೇಳಿಲ್ಲ ಏನು ಇದ್ದೆ ಮಾಡಿಲ್ಲ 11:30 ಬಂದು 4 ಗಂಟೆವರೆಗೂ ಸುಮಾರು ಹೊಡಿತಾನೆ ಇದ್ರು ಹೊಡೆದ್ರು ನಿನಗೆ ಎಲ್ಲೆಲ್ಲಿ ಹೊಡೆದಿದ್ದಾರೆ ತೋರಿಸು ಇಲ್ಲಿ ಕೈಯಲ್ಲಿ ಹೊಡೆದಿದ್ದಾರೆ ಇಲ್ಲಿ ಹೊಡೆದಿದ್ದಾರೆ ಆಮೇಲೆ ಸ್ವಲ್ಪ ಮುಂದೆ ಬಾ ತೋರಿಸು ಕೈಯಲ್ಲಿ ಇಲ್ಲಿ ಬರೆದಿದ್ದಾರೆ ಇಲ್ಲೆಲ್ಲ ಹೊಡೆದಿದ್ದಾರೆ ಆಮೇಲೆ ಇಲ್ಲಿ ಬಾಡಿಯಲ್ಲೆಲ್ಲ ಹೊಡೆದಿದ್ದಾರೆ ಅವರು ಹೆಂಗ್ ಹೊಡೆದಿದ್ದು ಎಲ್ಲೇ ಇಲ್ಲೇ ತೋರಿಸು ಇದೆಲ್ಲ ಲಾಟಿಯಲ್ಲಿ ಹೊಡೆದಿದ್ದಾರೆ ನನಗೆ ಆಮೇಲೆ ಕರೆಕ್ಟ್ ಆಗಿ ತೋರಿಸ್ಬೇಕು ಹಿಂಗ್ ತಿರುಗು ಹಾ ಇದು ಲಾಟಿಯಲ್ಲಿ ಹೊಡೆದಿರೋದ ಎಲ್ಲ ಲಾಟಿಯಲ್ಲಿ ಹೊಡೆದಿರೋದು ನನಗೆ ಹಾ ಆಮೇಲೆ ಬೇರೆ ಎಲ್ಲಿ ಹೊಡೆದವ್ರ ಆಮೇಲೆ ಕಾಲುಗೇನು ಹೊಡೆದಿದ್ದಾರೆ ಅವರು ತೋರಿಸು ಇಲ್ಲಿನೂ ಹೊಡೆದಿದ್ದಾರೆ ಎಲ್ಲ ಹೆಂಗ್ ಹೊಡೆದಿರೋದು ಮುಂದೆ ಹೋಗ ಸ್ವಲ್ಪ ಎಲ್ಲಿ ಹಿಂಗ್ ಬಿಡ್ತಿರ್ಗು ಆಯ್ತು ಆಮೇಲೆ ಆಮೇಲೆ ಇಲ್ಲಿನ ಬರ್ದಿದ್ದಾರೆ ಕಾಲ್ಗೆ ಬಾಂಬೆ ಕಟ್ ಮುರುಸಲ್ಲಿ ಹಾಕಿದ್ದಾರೆ ಅವರು ಬಾಂಬೆ ಕಟ್ ತೋರ್ಸು ಆ ಕಾಲ್ ತೋರ್ಸು ಆಯ್ತು ಕುತ್ಕೋ ಬಾಂಬೆ ಪೆಟ್ ಅಂದ್ರೆ ಹೆಂಗದು ಎರಡು ಕಾಲಲ್ಲಿ ಪೈಪ್ ಹಾಕಿ ಆಮೇಲೆ ಎರಡು ಬೆಳಗ್ಗೆ ಕಟ್ಟಿ ಅವರು ನನ್ಗೆ ಎತ್ತಿ ಆ ಎರಡು ರಾಡಲ್ಲಿ ಕುಂಡಿಸಿ ಕಾಲ್ ಕೆಳಗಡೆ ಒಂದು ರಾಟ್ ಕುಟ್ಟಿ ಆಮೇಲೆ ತಲೆ ಎಲ್ಲ ಮುಂದೆ ತಗೊಂಡ್ರು ಅವರು ನಾನ್ ಸುಸ್ತಾಗುದ್ರು ಯಾರು ಮಾಡಿದ ಆತರ ಯಾರು ಹೊಡೆದಿದ ಆತರ ಕ್ರೇಮ್ ಅವರು ಇನ್ಸ್ಪೆಕ್ಟರ್ ಕ್ರೇಮ್ ಅವರು ಇನ್ಸ್ಪೆಕ್ಟರ್ ಮುಂದೆನೆ ಇದ್ರು ಅವರೇ ಹೇಳಿದ್ ಮಾಡಿ ಅಂತ ಆತರ ಅವ್ರೇ ಹೇಳಿದ್ರು ಯಾವಾಗ 5ನೇ ತಾರೀಕು 5ನೇ ತಾರೀಕು ಇದು ಆಮೇಲೆ ನಿನ್ ಏನ್ ಏನ್ ಕೇಳಿದ್ರು ನಿಮ್ಗೆ ಏನು ಕೊಡ್ತಿದ್ದು ನಾನು ಅವ್ರಿಗೆ ಹೇಳ್ತಾನೆ ಇದ್ದೀನಿ ಕೆಲಸ ಮಾಡಕ್ ಬಂದಿದೆ ಅಂತ ಅವ್ರು ಏನು ಕೇಳ್ತಾನೆ ಇರಲಿಲ್ಲ ಬಡಿತಾನೆ ಇದ್ರು ಹೊಡಿತಾನೆ ಇದ್ರು ಹೊಡಿತಾನೆ ಇದ್ರು ನಾನು ಸುಸ್ತಾಗುದ್ರೇನು ಬಿಟ್ಟಿಲ್ಲ ಅವರು ಆಮೇಲೆ ಕಿರಿಸ್ತಾ ಇದ್ದೆ ಆಮೇಲೆ ಮುಖಕ್ಕೆ ಎಲ್ಲ ಶೋ ನಿನ್ ಕ್ರಿಸ್ತಿಯ ಅಂತ ಮುಖಕ್ಕೆಲ್ಲ ಶೋ ಹಾಕಿ ನನ್ಗೆ ಉಜ್ಜಿ ಅವರು ಇಲ್ಲೆಲ್ಲ ನೋಡಿ ಗಾಯ ಆಗಿದೆ ನನ್ಗೆ ಇಲ್ಲೆಲ್ಲ ಗಾಯ ಆಗಿದೆ
ಹೊಡೆದವ್ರು ಆ ಥರ ನಾನು ಕಿರ್ಚಿದ್ರೆ ಆಮೇಲೆ ಕಾಲುಗೆಲ್ಲ ತಿರ್ಗಾ ನನಗೆ ಅವ್ನು ಇನ್ನ ಇದಾಗಿಲ್ಲ ಅದಾಗಿಲ್ಲ ನಿನಗೆ ಜೀವನದಲ್ಲಿ ನಿನಗೇನು ಆಗಬಾರ್ದು ನೀನು ಕೆಲಸ ಮಾಡೋ ಥರನೇ ಆಗಬಾರ್ದು ಅಂತ ಹಂಗೆ ಹೇಳಿ ಹೊಡಿತಾ ಇದ್ರು ನನಗೆ ಇನ್ಸ್ಪೆಕ್ಟರ್ ಹೇಳ್ಬಾರ್ದ ಸರ್ ನೀವು ಪೊಲೀಸವರು ನಿಮ್ಮ ತನಿಖೆ ಮಾಡಬೇಕು ನನಗೆ ಯಾಕೆ ಸುಮ್ಮ ಸುಮ್ಮನೆ ಹೊಡಿತಾ ಇದ್ದೀರಾ ನಾನು ಹೇಳ್ತಾನೆ ಇದ್ದೀನಿ ನೀವು ಬೇಕಂದ್ರೆ ವಿಚಾರಿಸ್ಕೊಳ್ಳಿ ನಾನು ಅಲ್ಲಿ ಕೆಲಸ ಮಾಡಿರೋದು ಬೇರೆ ಏನು ಮಾಡಿಲ್ಲ ನಾನು ಯಾರು ಗೊತ್ತಾ ಸಬ್ ಮೂರು ಇಷ್ಟಾರು ಸಬ್ ಇನ್ಸ್ಪೆಕ್ಟರ್ ಮೂರು ಸ್ಟಾರ್ ಅವರು ಇನ್ಸ್ಪೆಕ್ಟರ್ ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಡಬಲ್ ಸ್ಟಾರ್ನು ಇದ್ರು ಅಲ್ಲಿ ಅವ್ರ ಹೆಸರು ಗೊತ್ತಾ ಹೆಸರು ಗೊತ್ತಿಲ್ಲ ನನಗೆ ಯಾವ ಇನ್ಸ್ಪೆಕ್ಟರ್ ನನಗೆ ಹೆಸರು ಗೊತ್ತಿಲ್ಲ ವಿಜಯನಗರ 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 ಸ್ಟೇಷನ್ ಅಲ್ಲಿ ನೋಡ್ತಾರೆ ಕ್ಯಾಮ್ರಾ ಎಲ್ಲ ಇರುತ್ತೆ ಅಲ್ಲಿ ಕ್ಯಾಮ್ರಾ ಎಲ್ಲ ನಾನು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾನೆ ಇದ್ದೀನಿ ಅವ್ರಿಗೆ ಒಂದು ತಪ್ಪು ನಾನು ಮಾಡಿಲ್ಲ ಬರೀ ಕೆಲಸ ಮಾಡಕ್ಕೆ ಹೋಗಿರೋದು ನಡೀಲಿ ಸ್ಟೇಷನ್ ಅಲ್ಲಿ ಕ್ಯಾಮ್ರಾ ಇರುತ್ತೆ ಅದು ತೆಗಿಸ್ರೆ ಗೊತ್ತು ಸ್ಟೇಷನ್ ಅಲ್ಲಿ ಕ್ಯಾಮ್ರಾ ಮುಂದೆ ಅವ್ರು ಹೊಡೆದಿಲ್ಲ ನನಗೆ ಅಂಡರ್ಗ್ರೌಂಡ್ ಅಲ್ಲಿ ತಗೊಂಡೋಗಿ ಹೊಡೆದಿರೋದು ನನಗೆ ಅವರು ಸ್ಟೇಷನ್ ಅಂಡರ್ಗ್ರೌಂಡ್ ಆಮೇಲೆ ಆಮೇಲೆ ಏನಾಯ್ತು ಹೊಡೆದ್ಮೇಲೆ ಹೊಡೆದ್ಮೇಲೆ ಅವರು ಮೂರ್ನಾಲ್ಕು ಅವರ್ ನನಗೆ ಹೊಡೆದ್ರು ಹೊಡೆದು ನಾನು ಸುಸ್ತಾಗಿ ಆಮೇಲೆ ತಿರ್ಗಲ್ಲ ನೀರಂತೂ ಕುಡಿಸಿಲ್ಲ ನನಗೆ ನೀರು ಕುಡಿಸ್ಬೇಕಂದ್ರೆ ಅವರು ಇಲ್ಲಿಂದ ನೀರು ಹಾಕ್ತಾ ಇದ್ರು ಅಲ್ಲಿಂದ ಜಾರ್ಕೊಂಡು ಬಂದು ನೀರು ಒನ್ ಡ್ರಾಪ್ ಎರಡು ಡ್ರಾಪ್ ನನ್ನ ಬಾಯಲ್ಲಿ ಕುದುರೆ ಎದ್ದಳು ನನ್ನ ಮಗನೇ ನಡೀತಾ ಇರು ನೀನು ಅಂತ ಕೆಳಗಡೆ ಜಮೀನಲ್ಲಿ ತಿರ್ಗಾ ನೀರು ಹಾಕಿ ಅದ್ರ ಮೇಲೆ ಕೈ ನೀನು ಹಿಂಗೆ ಮಾಡು ಹಂಗೆ ಮಾಡು ಅಂತ ಇದು ಮಾಡ್ತಾ ಇದ್ರು ಆಕ್ಷನ್ ಮಾಡ್ತಾ ಇದ್ರು ಕಾಲೂ ಎದ್ದು ನೀನು ರೌಂಡ್ ಆಫ್ ಮಾಡು ರೌಂಡ್ ಆಫ್ ಮಾಡ್ತಾನೆ ಇರು ನೀನು ಅಂತ ಹೇಳ್ತಾ ಇದ್ರು ನನಗೆ ವಾಕ್ ಮಾಡ್ತಾ ಇರು ವಾಕ್ ಮಾಡು ಸರಿ ಆಗ್ಬಿಡುತ್ತೆ ವಾಕ್ ಮಾಡು ಸರಿ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ನನ್ಗೆ ಆಗ್ತಾ ಇರಲಿಲ್ಲ ಅಂದ್ರೂ ತಿರ್ಗಾ ಲಾಟಿ ತಗೊಂಡು ನೀನು ಮಾಡಿಲ್ಲ ಅಂದರೆ ಹೊಡಿತಾ ಇದ್ರು ನನಗೆ ನಾನು ನಡೀತಾ ಇರಲಿಲ್ಲ ಅಂದರೆ ನಾನು ನೋವಾಗಿ ತಳೆ ತಿರ್ಗಾ ಹೊಡಿತಾರೆ ಅಂತ ನಾನು ನೋವಾಗಿ ತಳೆಯಂಗೇನೆ ಎಷ್ಟಾಗ್ತಾ ಇತ್ತು ಒಂದು ನಾಯಿನೂ ನಡೆಯಲ್ಲ ಆ ಥರ ನಾನು ಜಾರ್ಕೊಂಡು ಜಾರ್ಕೊಂಡು ನಡೆದಿನ ಏನಾದ್ರು ಸ್ವಲ್ಪ ಸರಿಯಾಗಿ ನಡೀಲಿಲ್ಲ ಅಂದರೆ ತಿರ್ಗಾ ಇದು ಮಾಡ್ತಾ ಇದ್ರು ನಾನು ಬಿದ್ದೋಗ್ತಾ ಇದ್ರೂ ಅವ್ರು ಬಿಡ್ತಾ ಇರಲಿಲ್ಲ ನನಗೆ ಆಮೇಲೆ ನಾನು ಹೇಳ್ತಾ ಇದ್ದೆ ನಾನು ಏನೇನು ಸತ್ಯವಾಗಲೂ ನನಗೆ ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಅವರು ಈ ಥರ ಕಷ್ಟ ಯಾರಿಗೂ ಬೇಡ ಆ ಥರ ನನಗೆ ರೋದನೆ ಕೊಟ್ಟರು ಆ ಥರ ನನಗೆ ಕಷ್ಟ ಮಾಡಿದ್ರು ನಾನು ಎಷ್ಟು ಅಳಿದ್ರೂ ಬಿಟ್ಟಿಲ್ಲ ನನ್ನ ಮಕ್ಕಳು ಬಂದು ಎರಡು ದಿವಸ ಊಟ ಮಾಡಿರಲಿಲ್ಲ ಮನೇಲಿ ಕೂಡಾಕಿದ್ದೀನಿ ನಾನು ಪೊಲೀಸವ್ರು ಕರ್ಕೊಂಡೋಗಿ ನನ್ನ ಮಕ್ಕಳು ನಾನು ಕರ್ಕೊಂಡು ಬನ್ನಿ ಅಂತ ನಾನು ಹೇಳ್ತಾನೋ ಇದ್ರು ಅವ್ರು ಕೇಳಿಲ್ಲ ನನಗೆ ನನ್ನ ಮಾತು ಏನು ಹೇಳಿ ಏನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಅವ್ರು ನನಗೆ ಆಮೇಲೆ ಏನು ಮಾಡಿದ್ರು ಹೆಂಗೆ ಬಿಟ್ಟರು ಆಮೇಲೆ ಯಾರು ಯಾರಾದರೂ ನಿಮಗೂ ಮನೆಯಿಂದ ಕರಿ ಆಮೇಲೆ ಬಿಡ್ತೀನಿ ಅಂತ ಹೇಳಿದ್ರು ನನ್ನ ಫ್ರೆಂಡ್ಗೆ ಒಬ್ಬನ ಕರೆದೆ ಅವನಿಗೆ ಕರೆದಿದ್ಮೇಲೆ ತಿರ್ಗಾ ಇನ್ನೊಂದು ಸಜ್ಜಾದ್ ಅಂತ ಇದ್ದಾನೆ ಅವನು ತಿರ್ಗಾ ಇನ್ನೊಬ್ಬನ ಫ್ರೆಂಡ್ ಕರಿ ಅವನ್ನ ಅವ್ನ ಗಾಡಿ ಡಾಕ್ಯುಮೆಂಟ್ ಬೇಕು 120,000 ಅವ್ನ ಗಾಡಿ ಡಾಕ್ಯುಮೆಂಟು ಇದ್ದಿದ್ದಕ್ಕೆ ಅವ್ನು ನನ್ನ ಫ್ರೆಂಡ್ ಹೇಳ್ದ ಈ ಥರ ನಾನು ಕೊಡ್ತಾ ಇದ್ದೀನಿ ನನ್ನ ನಂಬಿಕೆ ಮೇಲೆ ನಾನು ಅವ್ನಿಗೆ ಹೇಳ್ದೆ ನಾನೇನು ಮಾಡಿಲ್ಲಪ್ಪ ನೀನು ಬಿಂದಾದ ನೀನು ಕೊಡೋ ಮನಸ್ಸಿಂದ ಏನಿಲ್ಲ ಅಂತ ಹೇಳಿದ್ದಕ್ಕೆ ನಂಬಿಕೆಯಿಂದ ಅವ್ನು ಕೊಟ್ಟು ಅವ್ನು ಶುರುಟಿ ಕೊಟ್ಟು ಇಷ್ಟು ಡೈರೆಕ್ಟ್ ಸ್ಟೇಷನಿಂದ ನನಗೆ ಬಿಟ್ಟಿಲ್ಲ ಅವರು DCP ಆಫೀಸ್ ಕರ್ಕೊಂಡೋಗಿ ಅವರು ಆ ಆಫೀಸ್ DCP ಆಫೀಸು ಮಾಗಡಿ ರೋಡಲ್ಲಿ ಆ DCP ಆಫೀಸ್ ತವ ನಾವು ನಮಗೆ ಡೈರೆಕ್ಟ್ ಕರ್ಕೊಂಡೋಗಿಲ್ಲ ಅವರು ಫಸ್ಟ್ ಅವ್ರು ಎಲ್ಲರೂ ಮೀಟಿಂಗ್ ಮಾಡಿಕೊಂಡ್ರು ಮೀಟಿಂಗ್ ಮಾಡಿ ಅವ್ರು ಏನೇನು ಮಾತಾಡಿದ್ರು ಏನೇನು ಮಾತಾಡಿಲ್ಲ ಗೊತ್ತಿಲ್ಲ ಆಮೇಲೆ ವೈಟ್ ಪೇಪರಲ್ಲಿ ಎಲ್ಲ ನನ್ನ ಕೈ ಸೈನ್ ಹಾಕಿಸ್ಕೊಂಡ್ರು ಆಮೇಲೆ ಪೇಪರ್ ಅಂದ್ರೆ ಖಾಲಿ ಪೇಪರ ಖಾಲಿ ಪೇಪರು ಆಮೇಲೆ ಟೇಪಿಂಗ್ ಮಾಡಿದ ಪೇಪರಲ್ಲಿ ಎಲ್ಲ ಸೈನು ಮತ್ತು ಹೆಬ್ಬೆಟ್ ಎಲ್ಲ ಹಾಕಿಸ್ಕೊಂಡ್ರು ನನ್ನ ಕೈಯಿಂದ ಆಮೇಲೆ ಎಲ್ಲ ಮುಗಿಸ್ಕೊಂಡು ಅವ್ರ ಮೀಟಿಂಗು ಆಮೇಲೆ ನನಗೆ ಮೇಲ್ಗಡೆ ಕರ್ಕೊಂಡೋಗಿ ಆ ಸಾಹೇಬ್ರ ತ ಕರ್ಕೊಂಡೋಗಿ ನಿಲ್ಲಿಸಿದ್ರು ಅವರು ಫೈಲ್ ಎಲ್ಲ ಚೆಕ್ ಮಾಡಿದ್ರು ನೋಡಿದ್ರು ಅವರು ನನಗೆ ಏನಾಯ್ತಂತ ನನಗೆ ಕೇಳಿದ್ನೋ ಇಲ್ಲ ಇದು ಮಾಡಿಲ್ಲ ಅವರಾಗಿತ್ತು DCP ಸಾಹೇಬ್ರಿಗೆ ಈ ಥರ ಆಯ್ತಂತ ಕೇಳೇ ಇಲ್ಲ ಅವ್ರು ನನಗೆ ಏನು ಕೇಳೇ ಇಲ್ಲ ನನ್ನ ಮುಖ ನೋಡಿದ್ರು ನನ್ನ ಮುಖ ಫೋನಲ್ಲಿ ಬರೀ ಮಾತಾಡ್ಕೊತಾ ಇದ್ರು ಅವರು ಬರೀ ಮುಖ ನೋಡಿ ಫೈಲ್ ಎಲ್ಲ ಚೆಕ್ ಮಾಡಿ ಸೈನ್ ಹಾಕಿ ಕಳಿಸ್ಬಿಟ್ರು ನನಗೆ ಅವರು ಆಮೇಲೆ ನಿನ್ಗೆ ಬಿಟ್ಬಿಟ್ರ ಬಿಟ್ಬಿಟ್ರು ಆಮೇಲೆ 7 ಗಂಟೆಗೆ ಬಿಟ್ಟಿದ್ರು 5 ಗಂಟೆಗೆ ಅಲ್ಲಿ ಹೋಗಿದ್ದು ನಾವು ಮಾಗಡಿ ರೋಡ್ಗೆ 4ನೇ ತಾರೀಕು ಹಿಡಿದಿದ್ದು 5ನೇ ತಾರೀಕು ಪೂರ್ತಿ ದಿನ ಇಕ್ಕೊಂಡು 5ನೇ ತಾರೀಕು ಎಷ್ಟೊಂಡ್ಗೆ ಬಿಟ್ಟಿದ್ದು 4ನೇ ತಾರೀಕು ಹಿಡಿದಿದ್ದು 5ನೇ ತಾರೀಕು ನನಗೆ ಹೊಡೆದ್ರು 6ನೇ ತಾರೀಕು ಬಂದು ಅವರು ನನಗೆ ಮಾಗಡಿ ರೋಡಿಗೆ ಕರ್ಕೊಂಡೋಗಿ 5 ಗಂಟೆಗೆ ಕರ್ಕೊಂಡು ಹೋಗಿದ್ರು ಆಮೇಲೆ ಅವ್ರು 2 ಅವರ್ ಮೀಟಿಂಗ್ ಮಾಡಿದ್ರು ಅದೇನು ಮಾಡಿದ್ರು ನನಗೆ ಗೊತ್ತಿಲ್ಲ 7 ಗಂಟೆಗೆ ನನಗೆ ಮೇಲ್ಗಡೆ ಕಳಿಸಿ ಆಮೇಲೆ ಕೆಳಗಡೆ ಬಿಟ್ಟಿದ್ದು ನನಗೆ ಬಿಟ್ಟರು ಆಯಿತು ನಿಂದು ಏನು ಆಮೇಲೆ ನಿಂದು ಏನು ಮಾಡಿದ್ದೆ ಅಂತಲೂ ಹೇಳಿಲ್ಲ ನಿಮಗೆ ಏನು ಹೇಳಿಲ್ಲ ನನಗೆ ಏನು ತಪ್ಪು ಮಾಡಲಿಲ್ಲ ಆದರೂ ಹೊಡೆದಿದ್ದಾರೆ ಹೊಡೆದಿದ್ದಾರೆ ನನಗೆ ಆಮೇಲೆ ಫೋನು ಫೋನಲ್ಲಿ ದುಡ್ಡೂ ಇತ್ತು ನಂದು ಹೋಗಿದ್ದ ದಿವಸನೇ ನಂದು ಪಾಸ್ಪೋರ್ಟ್ ಎಲ್ಲ ಇಸ್ಕೊಂಡ್ರು ಅವರು ಪಾಸ್ಪೋರ್ಟ್ ಎಲ್ಲ ಕೊಟ್ಟೆ ನಾನು ಫೋನ್ಪೇ ಗೂಗಲ್ ಪೇದೆಲ್ಲ ಪಾಸ್ಪೋರ್ಟ್ ನಾನು ಕೊಟ್ಟೆ ಆ ದಿವಸ ನಂದು 4,000 ಚಿಲ್ಲರೆ ಇತ್ತು ದುಡ್ಡು ಪಾಸ್ಪೋರ್ಟ್ 4,000 ಚಿಲ್ಲರೆ ಇತ್ತು ಆಮೇಲೆ ಬಂದು ನಾನು ಚೆಕ್ ಮಾಡಿದ್ದಕ್ಕೆ ನನ್ನ ಪಾಸ್ಪೋರ್ಟಲ್ಲಿ ಬ್ಯಾಲೆನ್ಸ್ ಎಷ್ಟೈತೆ ಅಂತ ಚೆಕ್ ಮಾಡಿದ್ದಕ್ಕೆ ಆ ದಿವಸ ಎಷ್ಟು ಬಾಂಡ್ ಪೇಪರು ಪೇಪರ್ ಎಲ್ಲ ರೆಡಿ ಆಯಿತು 2,000 ರೂಪಾಯಿ ನನ್ನ ಫ್ರೆಂಡ್ ಮೊಬೈಲ್ಗೆ ನಾನು ಕಳಿಸಿ ಆ 2,000 ರೂಪಾಯಲ್ಲಿ ಎಲ್ಲ ಪೇಪರ್ ಅವರು ರೆಡಿ ಮಾಡಿಸಿ ತಿರ್ಗಾ ನನಗೆ ಬೆಳಗ್ಗೆ 20,000 ರೂಪಾಯಿ ಕೇಳಿದ್ರು ಅವರು ನನ್ನ ತವ ಇಲ್ಲ ಅಂತ ಹೇಳಿದೆ ನಾನು
ಅದೆರಡು ಸಾವಿರ ಯಾರ ಹತ್ರ ಆಯ್ತು? ನಿನ್ ಫ್ರೆಂಡ್ ತಗೊಂಡ? ನನ್ನ ಫ್ರೆಂಡ್ ತಗೊಂಡ. ಅದು ಅದು ತಗೊಂಡು ಅವ್ರ ಬಾಂಡ್ ಪೇಪರು ಏನು ಅಗ್ರಿಮೆಂಟ್ ಎಲ್ಲ ಐತೆ ಆ ಪೇಪರ್ ಎಲ್ಲ ಅವ್ನ ಕೈಯಿಂದ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ನನಗೆ ಅದು ಎರಡು ಸಾವಿರ ನಿನ್ನ ಫ್ರೆಂಡ್ ತಗೊಂಡಿರೋದ ಪೊಲೀಸ್ ಅವ್ರು ತಗೊಂಡಿದ್ದು? ನನ್ನ ಫ್ರೆಂಡ್ ತಗೊಂಡಿದ್ದು. ನಿನ್ನ ಫ್ರೆಂಡ್ ತಗೊಂಡು ಆಯ್ತು. ಹ್ಞೂ ಸರಿ. ಆಮೇಲೆ ನಿನಗೆ ಬಿಟ್ರಾ? ನನಗೆ ಬಿಟ್ಟರು ಆಮೇಲೆ ಸಾಯಂಕಾಲ ಬಿಟ್ಟಿದ್ದು. ಹ್ಞೂ ಆಯಿತು. ಹಾಸ್ಪಿಟ್ಲ್ಗೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ? ಕರ್ಕೊಂಡು ಹೋಗಿಲ್ಲ. ನಿಮ್ಮ ಮನೆಯವ್ರಿಗೂ ಮಾತಾಡ್ಸಕ್ಕೆ ಬಿಟ್ಟಿಲ್ಲ? ಮಾತಾಡ್ಸಕ್ಕೆ ಬಿಟ್ಟಿಲ್ಲ ನನಗೆ. ನೀನು ಹೇಳಿಲ್ಲ ಮನೆಯವ್ರಿಗೆ ಮಾತಾಡೋಕ್ಕೆ? ನಾನು ಹೇಳಿದೆ ಅವ್ರಿಗೆ ಮನೆಯವ್ರನ್ನ ಮಾತಾಡಬೇಕು ಎಲ್ಲ ಹೇಳಿದೆ ಅವ್ರಿಗೆ. ಆಮೇಲೆ ನನ್ನ ಮಕ್ಕಳು ಮನೆಯಲ್ಲಿದ್ದಾರೆ ಅಂತ ನಾನು ಹೇಳಿದೆ. ನನ್ನ ಮಕ್ಕಳು ನಾನು ಕೂಡ ಹಾಕಿ ಬಂದಿದ್ದೀನಿ, ನನ್ನ ಮಕ್ಕಳು ನಾನು ಆನ್ಬಿಟ್ರೆ ಬೇರೆಯವರಿಲ್ಲ ಅಂತ ನಾನು ಹೇಳಿದೆ. ಅದನ್ನು ಇವಾಗ ನೀನು ಇದು ಕಮಿಷನರ್ ಆಫೀಸ್ಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ಯಾ? ಹೌದು ಕೊಟ್ಟಿದ್ದೀನಿ ನಾನು. ಆಮೇಲೆ ಹ್ಯೂಮನ್ ರೈಟ್ಸ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ಯಾ? ಹೌದು ಕೊಟ್ಟಿದ್ದೀನಿ. ಏನು ಹೇಳಿದ್ರು ಅಲ್ಲಿ? ಏನು ಹೇಳಿಲ್ಲ ಅವರು. ಸರಿ ಆಯ್ತು. ಸರ್ ಈಗ 4ನೇ ತಾರೀಕಿಗೆ ಅರೆಸ್ಟ್ ಮಾಡಿದ್ರಲ್ಲ ಆ ನೈಟ್ ಹೊಡೆದವ್ರೆ 5ನೇ ತಾರೀಕು ಹೊಡೆದವ್ರೆ? ಹೌದು ಬರ್ದಿದ್ದಾರೆ. ಆ ನೈಟ್ ಕರ್ಕೊಂಡೋಗಿ ಸ್ವಲ್ಪ ಅಟೆ ಮಾಡಿದ್ರು, ಲಾಕಪ್ ಅಲ್ಲಿ ಹಾಕಿದ್ರು. ಆಮೇಲೆ ಬೇರೆ ದಿವಸ ಬಂದು 4 ಅವರ್ ನನಗೆ ಸಿಕ್ಕಾಪಟ್ಟೆ ಬರ್ದಿದ್ದಾರೆ. ಆ 8 ನನ್ನ ಜೀವನದಲ್ಲಿನೂ ತಿಂದಿಲ್ಲ, ಆ ಥರ ಬರ್ದಿದ್ದಾರೆ ನನಗೆ. ಆ ಕೈ ತೋರಿಸಿ ಏನಾಗಿದೆ ಸ್ವಲ್ಪ? ಇಲ್ಲಿ ನೋಡಿ, ಇಲ್ಲಿ ಬರ್ದಿದ್ದಾರೆ. ಈ ಕೈಗೇನು ಬರ್ದಿದ್ದಾರೆ, ಕಾಲ್ಗೇನು ಬರ್ದಿದ್ದಾರೆ. ಇಲ್ಲಿ ಇನ್ನು ನನ್ನ ಫೋನೂ ಸ್ಟೇಷನಲ್ಲೇನೇ ಐತೆ. ನಾನು ಫೋನ್ ಕೇಳಿದೆ ಅವ್ರಿಗೆ, ಫಸ್ಟು ನೀನು ಅಲ್ಲಿ ಮಾಗಡಿ ರೋಡು ಸಾಹೇಬ್ರು ತ ಹೋಗಿ ಬಂದ್ಬಿಡು ಸ್ಟೇಷನಿಂದ, ಸ್ಟೇಷನ್ಗೆ ಕೊಡ್ತೀನಿ ನನ್ನ ಫೋನ್ ಅಂತ ಹೇಳಿದ್ರು. ಬಂದು ಕೇಳಿದ್ರೆ ತಿರ್ಗಾ ಅವರು ಕ್ರೇಮ್ ಅವ್ರಿಗೆ ಫೋನ್ ಮಾಡಿದ್ರೆ ನಾನು ಇಲ್ಲ ಬೆಳಿಗ್ಗೆ ಬಾ ಅಂತ ಹೇಳಿದ್ರು. ಹೆಸರು ಗೊತ್ತಿಲ್ಲ ನನಗೆ, ಬಟ್ ಅವ್ರಿಗೆ ಅವ್ರ ನಂಬರು ನನ್ನ ಫ್ರೆಂಡ್ ಆಯಿತು. ಅವನಿಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಅವ್ರಿಗೆ, ಕಾಲ್ ಮಾಡಿ ಕೇಳ್ದೆ ಫೋನು, ಕೇಳಿದ್ದಕ್ಕೆ ಇಲ್ಲ ಬೆಳಿಗ್ಗೆ ಬಾ ಅಂತ ಹೇಳಿದ್ರು ಅವರು. ಆಮೇಲೆ ನನ್ನ ಫ್ರೆಂಡ್ ಹೇಳ್ದ ನೀನು ಹೋಗ್ಬೇಡ ನಾನು ಹೋಗ್ತೀನಿ ಅಂತ. ನನ್ನ ಫ್ರೆಂಡ್ಗೆ ಬೆಳಿಗ್ಗೆ ಫೋನ್ ಮಾಡಿಸಿದ್ರೆ ಇಲ್ಲ ನೀನು ಬೇಡ ನೀನೇ ಅವನಿಗೆ ಕಳಿಸಿದ್ರೆ ಅಂತ ಹೇಳಿದ್ರು. ನೀನು ಯಾಕೆ ಹೋಗಿಲ್ಲ ತಿರ್ಗಾ? ಇಲ್ಲ ನಾನು ಅವ್ರಿಗೆ ಬಿಡಬಾರ್ದು, ಹೊಡಿದ್ರು ನನಗೆ ಸಿಕ್ಕಾಪಟ್ಟೆ ಹೊಡೆದ್ರು, ನೋವು ತಡಿಯೋಕ್ಕಾಗಿಲ್ಲ, ನಾನು ಅಲ್ಲೇ ಇದ್ಬಿಟ್ಟೆ. ಅದಕ್ಕೆ ನಾನು ಅವ್ರನ್ನ ಕಳ್ಸೋಕ್ಕೆ ಟ್ರೈ ಮಾಡಿದ್ದಕ್ಕೆ ಇಲ್ಲ ಅವನೇ ಬೇಕು ತಿರ್ಗಾ ಅವನಿಗೇನೆ ಕರಿ ಅಂತ ಅವ್ರು ಕರೆದ್ರು ನನಗೆ. ಇವಾಗ ಬಿಟ್ಟು ತೊಗೊಂಬರ್ಬೇಕಾಗಿತ್ತು ಫೋನು? ನನಗಾಗಿಲ್ಲ ಹೋಗೋಕ್ಕೆ, ತುಂಬ ನೋವಾಯಿತು, ನಾನು ಮಲ್ಕೊಂಡಿದ್ದೆ. ಎಲ್ಲಿ ಹಾಸ್ಪಿಟ್ಲೆಲ್ಲ ತೋರಿಸಿದ್ಯಾ? ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದೀನಿ, ಮೆಡಿಕಲ್ ಎಲ್ಲ ಮಾಡಿಸಿದ್ದೀನಿ ನಾನು. ಯಾವ ಹಾಸ್ಪಿಟ್ಲಲ್ಲಿ? ಇಟ್ಟೋರೆ ಅಲ್ಲಿ. ಹೌದಾ? ಹಾಂ. ಅಲ್ಲಿ ಇಟ್ಟೋರೆ ಅಲ್ಲಿ ನಾನು ಮೆಡಿಕಲ್ ಮಾಡ್ಸಕ್ಕೆ ಹೋಗಿದ್ರು. ಅಲ್ಲಿನೂ ಒಬ್ಬರು ಪೊಲೀಸರು ಬಂದು ನನ್ನ ಹಿಡಿಯೋಕ್ಕೆ ಟ್ರೈ ಮಾಡಿದ್ರು. ನಾನು ಎಂತಕ್ಕೆ ಮೆಡಿಕಲ್ ಮಾಡಿಸ್ತೀನಿ? ವಿಜಯನಗರ ಡಿಪಾರ್ಟ್ಮೆಂಟ್ ಅವರು ಒಬ್ಬರು ಬಂದಿದ್ದರು ನನ್ನ ಹಿಡಿಯೋಕ್ಕೆ. ನಾನು ಅವ್ರನ್ನ ಮುಖ ನೋಡಿದ್ದೆ, ಅದೇ ಮುಖ ನಾನು ತಿರ್ಗಾ ಇಟ್ಟೋರೆ ಅಲ್ಲಿ ನೋಡಿದೆ. ನನಗೆ ನಾನು ತಿರ್ಗಾ ಜಲ್ದಿ ರಿಪೋರ್ಟ್ ಎಲ್ಲ ತೊಗೊಂಡು ಮೇಲ್ಗಡೆ ಎಕ್ಸ್ರಾ ಎಲ್ಲ ಎಲ್ಲ ಮಾಡ್ಸಕ್ಕೆ ಹೋಗ್ಬಿಟ್ಟೆ. ನಾನು ಬಿಲ್ ಎಲ್ಲ ಪೇ ಮಾಡಿದ್ಬಿಟ್ಟು ಆಮೇಲೆ ತಿರ್ಗಾ 2 ಅವರ್ ಬಿಟ್ಕೊಂಡು ನಾನು ಮೇಲ್ಗಡೆಯಿಂದ ಈ ಥರ ಇಲ್ಲ ಅಂತ ನಾನು ಎದುರ್ಕೊಂಡು ಬಂದೆ ನಾನು. ಆಮೇಲೆ ಬಂದು ನಾನು ಡಾಕ್ಟರ್ ತಗೋ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮನೆಗೆ ಹೋಗಿದ್ದು. ಸರ್, ನಿಜಾಮ್ ಅನ್ನೋ ಆರೋಪಿ ಬಂದು ನಮ್ಮ ಮಾಧ್ಯಮದಲ್ಲಿ ಬಂದು ದೂರು ಕೊಟ್ಟವನೆ, ಅವನ ಮೇಲೆ ಪೊಲೀಸ್ ಅತ್ಯಾಚಾರ ಮಾಡಿದೆ ಅಂತ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಆ ನಿಜಾಮದ್ದು ನನ್ನ ಹತ್ರ ಬಂದಿದ್ದ, ನನಗೆ ಅರ್ಥ ಗೊತ್ತಾಯಿತು. ನಾನೆಲ್ಲ ವಿಷಯವನ್ನು ತಿಳ್ಕೊಂಡೆ, ತಿಳ್ಕೊಂಡು ಆಮೇಲೆ ಮೆಡಿಕಲ್ ರೆಕಾರ್ಡ್ಸ್ ಎಲ್ಲ ನೋಡಿದೆ. ನೋಡಿದೆ ಕೈ ಕಾಲು ಎಲ್ಲ ಊದ್ಕೊಂಡಿದೆ, ಪೊಲೀಸವರು ಕಸ್ಟೋಡಿಯಲ್ ಟಾರ್ಚರ್ ಮಾಡಿದ್ದಾರೆ, ಮಾನವ ಹಕ್ಕನ್ನು ಉಲ್ಲಂಘನೆ ಮಾಡಿಬಿಟ್ಟು. ಪೊಲೀಸವ್ರಿಗೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೂ ಅವರು ಕರ್ಕೊಂಬೋದು, ಏನೇ ತನಿಖೆ ಮಾಡಬೇಕಂದ್ರೂ ಆದ್ರೂ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಐತೆ. ಡಿ ಕೆ ಭಾಸ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲು, ಅರ್ನೇಶ್ ಕುಮಾರ್ ಅಲ್ಲಿ ಗೈಡ್ಲೈನ್ಸು, ಭಾಳಷ್ಟು ಸುಪ್ರೀಂ ಕೋರ್ಟ್ದು ಜಜ್ಮೆಂಟ್ಗಳೈತೆ, ಹೈಕೋರ್ಟ್ದು ಜಜ್ಮೆಂಟ್ಸ್ ಐತೆ. ಅದರಲ್ಲಿ ಯಾವುದೇ ಒಂದು ಒಂದು ಒಬ್ರಿಗೆ ಹಿಡಿದ ಮೇಲೆ ಏನಾದರೂ ಅವ್ರ ಮೇಲೆ ಆರೋಪ ಇದ್ದರೆ ಅದನ್ನು ತನಿಖೆ ಮಾಡಬೇಕು. ಇಲ್ಲ ಒಂದು ಅದೇನಾದರೂ ಅವ್ರಿಗೆ ಇನ್ವೆಸ್ಟಿಗೇಷನಲ್ಲಿ ಏನಾದರೂ ಬೈಲ ಆದರೆ ಅದನ್ನು ಕೋರ್ಟ್ನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲ ಅಂದರೆ ವಕೀಲರನ್ನ ಇರಲಿ ಅವ್ರ ಮನೆಯವ್ರನ್ನ ಭೇಟೆ ಮಾಡಿಸ್ಬೇಕು. ಅದೆಲ್ಲ ಯಾವುದೆಲ್ಲ ಥರದ್ದು ಹ್ಯೂಮನ್ ರೈಟ್ಸ್ ಅನ್ನೋ ಫಂಡಮೆಂಟಲ್ ರೈಟ್ಸ್ ಆಫ್ ಆ್ಯನ್ ಅಕ್ಯೂಸ್ಡ್ ವೈಲೇಟ್ ಮಾಡಿದ್ದಾರೆ. ಆದ್ದರಿಂದ ಮತ್ತೆ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ ಕಂಪ್ಲೇಂಟ್ ಮಾಡಬೇಕು, ಪೊಲೀಸರು ನನಗೆ ತೊಂದರೆ ಕೊಟ್ಟಿದ್ದಾರೆ, ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಅವನ ಬಗ್ಗೆ ಕೇಳಿದೆ. ನಾನು ವಿಚಾರಣೆ ಮಾಡಿದೆ ಅಂಡರ್ಗ್ರೌಂಡಲ್ಲಿ, ವಿಜಯನಗರ ಪೊಲೀಸ್ ಸ್ಟೇಷನು ಅಂಡರ್ಗ್ರೌಂಡಲ್ಲಿ ಕರ್ಕೊಂಡೋಗಿ ತೊಂದರೆ ಕೊಟ್ಟಿದ್ದಾರಂತ. ಆದ್ದರಿಂದ ಕಮಿಷನರ್ ಸಹ ಆಫೀಸ್ಗೆ, ಕಮಿಷನ್ ಆಫೀಸ್ಗೆ, ಆಮೇಲೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಅದಕ್ಕೆಲ್ಲ ದೂರು ಸಲ್ಲಿಸಿದ್ದೀವಿ. ಅದಕ್ಕೆ ಇವಾಗ ಅವ್ರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ನೋಡಬೇಕು. ಪ್ಲಸ್ ಇದನ್ನು PCR ಮಾಡಿಬಿಟ್ಟು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಮಾಡಿ
ಇಲ್ಲಿಗಲ್ ಡಿಟೆನ್ಷನ್ ಮಾಡಿದ್ರು, ಕಸ್ಟೋಡಿಯಲ್ ಟಾರ್ಚರ್ ಮಾಡಿದ್ರು. ಆದ್ದರಿಂದ ಒಂದು ಹೈಕೋರ್ಟಲ್ಲಿ ರಿಟ್ ಅರ್ಜಿಯನ್ನು ಹಾಕಬೇಕು, ಹಾಕೋಕ್ಕೆ ತಯಾರಿ ಮಾಡಿದ್ದೀವಿ. ಪ್ಲಸ್ ಹ್ಯೂಮನ್ ರೈಟ್ಸಲ್ಲೂ ತನಿಖೆ ನಡೆಯುತ್ತೆ, ಆಮೇಲೆ FIR ಮಾಡಬೇಕು. ಯಾಕಂದರೆ ಅವರು ಅಬ್ಯೂಸ್ ಇನ್ ದಿ ಪೊಲೀಸ್ ಅಬ್ಯೂಸ್ ಇನ್ ದಿ ಅಫಿಷಿಯಲ್ ಪವರ್ಸ್ ಅಂತಾರೆ, ಆ ಪವರ್ನ ಅಬ್ಯೂಸ್ ಮಾಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ಒಂದು PCR ಹಾಕೋಕ್ಕೆ ಒಂದು ತಯಾರಿ ಮಾಡಿದ್ದೀವಿ. ಅವರು ಆದರೂ ಪೊಲೀಸವರು ಎಲ್ಲರೂ ಅಂದರೆ ಬಹಳಷ್ಟು ಕರ್ನಾಟಕದ ಪೊಲೀಸವರು, ಬೆಂಗಳೂರು ಪೊಲೀಸರು ಎಲ್ಲ ಬಹಳಷ್ಟು ಜನ ಇದ್ದಾರೆ, ಅದರಲ್ಲಿ ಒಳ್ಳೆಯವರು ಬಹಳ ಜನ ಇದ್ದಾರೆ. ಈ ಥರ ದೌರ್ಜನ್ಯ ಮಾಡೋದು, ಈ ಥರ ಅಬ್ಯೂಸ್ ಮಾಡೋದು, ಅವರು ಪವರ್ಸ್ನ ರಾಂಗಾಗಿ ಯೂಸ್ ಮಾಡೋದು, ಅದೆಲ್ಲ ಸ್ವಲ್ಪ ಜನ ಇದ್ದಾರೆ. ಇಂಥವ್ರಿಗೆಲ್ಲ ಮಾಯಕರಿಗೆ ಕರ್ಕೊಂಡೋಗಿ ತೊಂದರೆ ಕೊಡೋದಿರಲಿ, ಆಮೇಲೆ ಇನ್ನೋಸೆಂಟ್ಸ್ಗೆ ಜೈಲಲ್ಲಿ ಹಾಕೋದಿರಲಿ, ಅದೆಲ್ಲ ಮಾಡ್ತಾರೆ. ಅದೊಂದು ಅವಾಯ್ಡ್ ಆಗಬೇಕು. ಸುಪ್ರೀಂ ಕೋರ್ಟು ಹ್ಯೂಮನ್ ರೈಟ್ಸು ಭಾಳಷ್ಟು ಗೈಡ್ಲೈನ್ಸ್ ಕೊಟ್ಟು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟರು ಭಾಳಷ್ಟು ಈ ಥರ ಆಗ್ತೈತೆ. ಇನ್ನು ಬೇರೆಯವ್ರಿಗೆ ಯಾರಿಗೂ ಆ ಥರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಆ ಮನುಷ್ಯ ನಮ್ಮ ಹತ್ರ ಬಂದಿದ್ದಾನೆ. ಪೊಲೀಸವರು ತಿರ್ಗಾ ಹೊಡಿತಾರೆ ಬಡಿತಾರೆ ಅಂತ ಒಂದು ಹೆದರಿಕೆಯೂ ಐತೆ ಅವನಿಗೆ. ಆದ್ರೂ ಒಂದು ಧೈರ್ಯ ಮಾಡಿಕೊಂಡು ಮುಂದೆ ಬಂದಿದ್ದಾನೆ. ನನಗಾಗಿರೋ ತೊಂದರೆ ಬೇರೆಯವ್ರಿಗೆ ಆಗಬಾರ್ದು ಅಂತ ಒಂದು ಕಾರಣಕ್ಕೋಸ್ಕರ ನಾವು ಹಾಕ್ತಾಯಿದ್ದೀವಿ, ಹಾಕಿದ್ದೀವಿ. ಕಮಿಷನ್ ಆಫ್ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹ್ಯೂಮನ್ ರೈಟ್ಸ್ HRC ನಂಬರು 256/2004 ರಿಜಿಸ್ಟರ್ ಆಗುತ್ತೆ ಕೇಸು, ತನಿಖೆ ಆಗುತ್ತೆ ನೋಡೋಣ. ಸರ್, ಈಗ ಪೊಲೀಸರು ಅರೆಸ್ಟ್ ಮಾಡಿದ್ಮೇಲೆ ವಿತಿನ್ 24 hours ನ್ಯಾಯಾಲಯದಿಂದ ತಗೊಂಡ್ಬರ್ಬೇಕು, ಅದೇ ಈ ವಿಜಯನಗರ ಠಾಣೆ ಅವರು ತಗೊಂಡು ಬಂದಿಲ್ಲ, ಅದಕ್ಕೆ ಏನು ರೀಸನ್ ಸರ್? ಹಂಗಿಲ್ಲ, ಆರೋಪಿಗೆ ಯಾರಿಗಾದ್ರೂ ಹಿಡಿದ ಮೇಲೆ ತನಿಖೆ ಮಾಡಿದ ಮೇಲೆ ಏನಾದರೂ ಅವನು ಯಾವುದಾದ್ರೂ ಕ್ರೈಮ್ನಲ್ಲಿ ಇನ್ವಾಲ್ವ್ ಇದ್ದಾನೆ ಅಂತ ಹೇಳಿದ್ರೆ, ಯಾವುದಾದ್ರೂ ಕ್ರೈಮ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರ್ಪಡಿಸ್ಬೇಕು. ಕ್ರೈಮ್ ನಂಬರ್ ಆಗುತ್ತೆ, ಅದನ್ನು ಅರೆಸ್ಟ್ ಫಾರ್ಮ್ ಆಗಬೇಕು, ಅರೆಸ್ಟ್ ಪ್ರೊಸೀಜರ್ ಮಾಡಬೇಕು. ಯಾವುದೇ ಕ್ರೈಮ್ನಲ್ಲಿ ಇನ್ವಾಲ್ವ್ ಇಲ್ಲ ಅಂದಿದ್ದಕ್ಕೆ ಹಂಗೆ 169 ಮಾಡಿ ಬಿಟ್ಟಿರ್ಬೋದು, ಅದು ಹೇಳಿಕೆ ಮಾಡಿಕೊಂಡು ಬಿಟ್ಟಿರ್ಬೋದು. ಅದು ಬಿಟ್ಟಿದ್ದಾರೆ, ಅವ್ನು ಯಾವುದೇ ಥರ ಕ್ರೈಮ್ ಇನ್ವಾಲ್ವ್ ಆಗಿಲ್ಲ ಅಂತ ಬಿಟ್ಟಿದ್ದಾರೆ, ಅದು ಕರೆಕ್ಟು. ಆದರೆ ಆ ಥರ ತೊಂದರೆ ಕೊಟ್ಟಿದ್ದಾರೆ, ಹ್ಯೂಮ ಕಸ್ಟೋಡಿಯಲ್ ಟಾರ್ಚರು, ಇನ್ಹ್ಯೂಮನ್ ಟಾರ್ಚರು, 3rd degree ಟಾರ್ಚರ್ ಕೊಟ್ಟಿದ್ದಾರೆ, ಅದು ಮಾಡೋಕ್ಕೆ ಬರಲ್ಲ. ಯಾವುದೇ ಥರ ಅದು ಕಾನೂನು ಅದಕ್ಕೆ ಪರ್ಮಿಷನ್ ಕೊಡಲ್ಲ, ಯಾವುದೇ ಇದರಂದ್ರೆ ಅವ್ರು ಉಲ್ಲಂಘನೆ ಮಾಡೋಂಗಿಲ್ಲ, ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಿಜಾಮುದ್ದೀನ್ ಏನು ಕಂಪನ್ಸೇಷನ್ ಕೇಳ್ತಾನೋ ಇಲ್ಲ ನ್ಯಾಯ ಬೇಕಂತ ಹೇಳ್ತಾನೋ, ಇವಾಗ ಹೇಳಿರೋ ಮಾತು ಮೇಲೆ ಇರ್ತಾನೋ, ಆಮೇಲೆ ತಿರುಗಿಬಿಡ್ತಾನೋ, ಏನಾದ್ರು ಇನ್ಫ್ಲುಯೆನ್ಸ್ ಆಗುತ್ತೋ, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆಗುತ್ತೋ, ಪೊಲೀಸ್ ಇನ್ಫ್ಲುಯೆನ್ಸ್ ಆಗುತ್ತೋ, ಇಲ್ಲ ಯಾವುದಾದ್ರು NGOಗಳು ಇನ್ಫ್ಲುಯೆನ್ಸ್ ಮಾಡ್ತಾರೋ, ಇಲ್ಲ ಅವನಾಗೆ ಅವ್ನು ಭಯ ಬಿದ್ದುಬಿಡ್ತಾನೋ, ಅದು ಮುಂದೆ ನೋಡಬೇಕು ಏನು ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು.